ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತೆ, ಇವತ್ತು ನಾನು ಬೊಡ್ಡಜ್ಜನ ಕಲ್ಲಿನ ಪ್ರತಿಷ್ಠೆಯ ಬ್ಲಾಗ್ ಮಾಡ್ತಾ ಇದ್ದೇನೆ. ಬೊಡ್ಡಜ್ಜ ಅಂದರೆ ಯಾರು ಅಂತ ಹಿಂದಿನ ಬ್ಲಾಗಲ್ಲಿ ನಾನು ಬೊಡ್ಡಜ್ಜನ ತಂಬಿಲ ಸೇವೆಯನ್ನು ನೋಡಿ ಕೆಲವರು ನನ್ನನ್ನು ಪ್ರಶ್ನೆ ಮಾಡಿದರು. ಹಾಗೆ ಬೊಡ್ಡಜ್ಜ ಅಂದರೆ ಒಂದು ಪವಾಡ, ಒಂದು ಶಕ್ತಿ, ಒಂದು ಮಾಯ ಅಂತಲೇ ಹೇಳ್ಬೋದು. ಈ ಬೊಡ್ಡಜ್ಜನ ಮೂಲಸ್ಥಾನವೇ ಬಡ್ಡಡ್ಕ. ಈ ಬಡ್ಡಡ್ಕ ಎಲ್ಲಿದೆ ಅಂದರೆ ಸುಳ್ಯ ತಾಲೂಕಿನ ಗ್ರಾಮವೇ ಬೊಡ್ಡಡ್ಕ. ಅದೀಗ ಬಡ್ಡಡ್ಕ ಆಗಿ ಪರಿವರ್ತನೆಗೊಂಡಿದೆ. ಬಡ್ಡಡ್ಕದಲ್ಲಿ ಎಲ್ಲಿದೆ ಅಂದರೆ ಶ್ರೀ ತೇಜಕುಮಾರ್ ಕೆ ಆರ್ ಮತ್ತು ವಿದ್ಯಾಧರ್ ಕೆ ಆರ್ ಬಡ್ಡಡ್ಕ ಇವರ ಜಾಗದಲ್ಲಿದೆ. ಇವರ ಜಾಗದಲ್ಲಿ ಬೊಡ್ಡಜ್ಜನ ಕಲ್ಲಿದೆ. ಇಲ್ಲಿ ಎಲ್ಲ ಜನಾಂಗದವರು ಹರಿಕೆ ರೂಪದಲ್ಲಿ ಕಾಯಿ, ಕೋಳಿ, ಅಕ್ಕಿ, ತೆಂಗಿನಕಾಯಿ, ರೊಟ್ಟಿ ಇದನ್ನೆಲ್ಲ ಹರಿಕೆ ರೂಪದಲ್ಲಿ ತರ್ತಾರೆ. ತಂದು ಬೊಡ್ಡಜ್ಜನಿಗೆ ತಂಬಿಲ ಸೇವೆಯನ್ನು ಮಾಡ್ತಾರೆ. ಅದು ಕೂಡ ಒಂದು ನಿಗದಿತ ದಿನಾಂಕದಂದು ಗೊತ್ತು ತಂಬಿಲ ಸೇವೆ ಅಂತ ಮಾಡಿರ್ತಾರೆ. ಹಾಗೆ ಸೇವೆಯನ್ನೆಲ್ಲ ಅರ್ಪಿಸ್ತಾರೆ. ಹಾಗೆ ಈಗ ಕೂಡ ಅವರ ಜಾಗದಲ್ಲಿ ಏನಾದರೂ ಒಂದು ಪವಾಡ ಆಗಿ ಆಗ್ತದಂತೆ. ಅಂದರೆ ಮೊದಲಿನ ಕಾಲದಲ್ಲಿ ಮುಟ್ಟಾದ ಮಹಿಳೆಯರು ಕೂಡ 3 ದಿವಸ ಇಲ್ಲಿ ಇವರ ಜಾಗಕ್ಕೆ ಕೆಲಸಕ್ಕೆ ಬರಲಿಕ್ಕೆ ಕೂಡ ಹೆದರಿಕೊಳ್ತಾರೆ. ಹಾಗೆ ಬರುವುದಿಲ್ಲಂತೆ. ಮತ್ತೆ ಏನು ಎಂಥ ಅಜನೆ ಅಂತ ಹೇಳ್ತಾರೆ ಅಲ್ಲ, ಶಬ್ದ ಆಗೋದು, ಹಾಗೆ ಗೆಜ್ಜೆ ಶಬ್ದ ಅಲ್ಲ, ಅದು ಕೂಡ ಈಗ ಕೂಡ ಆಗ್ತದೆ ಅಂತೆ. ಅದನ್ನು ಕಣ್ಣಾರೆ ಕಂಡವರು ಕೂಡ ಇದ್ದಾರೆ ಈಗ ಕೂಡ. ಮತ್ತು ಈಗ ಕೂಡ ಯಾರು ಕೂಡ ಅವರ ಜಾಗದಿಂದ ಯಾವುದೇ ವಸ್ತುಗಳನ್ನು ಕೇಳದೆ ಕೊಂಡೋಗ್ಲಿಕ್ಕೆ ಕೂಡ ಹಿಂಜರಿತಾರೆ. ಯಾಕೆಂದರೆ ಅವರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಅವಘಡ ಸಂಭವಿಸಿದಂತೆ, ಅಂದರೆ ತುರಿಕೆ ಬರೋದು, ಏನಾದರೂ ಒಂದು ಅಂಥದ್ದಾಗಿ ಆಗ್ತದಂತೆ. ಆಗ ಅವರ ಮನಸ್ಸಿಗೆ ಇದು ನಾನು ತಪ್ಪು ಮಾಡಿದ್ದೇನೆ ಅಂತ ಒಂದು ಅನ್ನಿಸ್ತದೆ. ಆಗ ಬೊಡ್ಡಜ್ಜನಿಗೆ ತಪ್ಪು ಕಾಣಿಕೆ ಅಂತ ಹಾಕಲಿಕ್ಕೆ ಬರ್ತಾರಂತೆ. ಅಂದರೆ ಹರಿಕೆ ರೂಪದಲ್ಲಿ ಏನಾದರೂ ಕೊಡ್ತಾರಂತೆ. ಮತ್ತು ಇನ್ನೊಂದು ಬೊಡ್ಡಜ್ಜ ಅಂದರೆ ಮೊದಲಿನ ಕಾಲದಲ್ಲಿ ಕುಮೇರಿ ಮಾಡ್ತಾಯಿದ್ರು. ಕುಮೇರಿ ಅಂದರೆ ಗುಡ್ಡವನ್ನೆಲ್ಲ ಕಡಿದು ಕಸಕಡ್ಡಿಗೆಲ್ಲ ಬೆಂಕಿ ಹಾಕಿ ಭೂಮಿಯನ್ನು ಹದಗೊಳಿಸಿ ಅಲ್ಲಿ ಭತ್ತವನ್ನು ಬಿತ್ತಿ ಬೆಳೆಯನ್ನು ತೆಗಿತಿದ್ರು. ಹಾಗೆ ಬೆಳೆದ ಬೆಳೆ ಕಟಾವಲ್ಲ ಆದ ನಂತರ ಬೈಹುಲ್ಲು ಇರ್ತದಲ್ಲ, ಆ ಬೈಹುಲ್ಲನ್ನು ಯಾವಾಗಲೂ ಕಾಣೆ ಆಗ್ತಿತ್ತಂತೆ. ಇದು ಯಾರು ಕಾಣೆ ಮಾಡೋದು, ಯಾರು ಇದನ್ನು ಕೊಂಡೋಗೋದು ಅಂತ ಒಬ್ಬರು ಅದನ್ನು ಕಾದು ಕುಳಿತರಂತೆ. ಹಾಗೆ ಒಂದು ಮಧ್ಯರಾತ್ರಿ ಆಗುವಾಗ ಬಿಳಿ ಎತ್ತು ಅದನ್ನು ಮೇದುಕೊಂಡು ಬಂತಂತೆ. ಹಾಗೆ ಬಿಳಿ ಎತ್ತನ್ನು ಹಿಡಿಲಿಕ್ಕೆ ಈ ಜನ ಹೋದಾಗ ಬಿಳಿ ಎತ್ತು ಇವರನ್ನು ಹಿಡ್ಕೊಂಡು ಮೇಲೆ ಹರಿತು ಈ ಜನ ಕೆಳಗೆ ಬಿತ್ತಂತೆ. ಹಾಗೆ ಮಾಯ ಆದವರೇ ಬೊಡ್ಡಜ್ಜ ಅಂತ ಒಂದು ಜನರ ಒಂದು ನಂಬಿಕೆ. ಹಾಗೆ ಬೊಡ್ಡಜ್ಜನನ್ನು ಆರಾಧಿಸ್ತಾರೆ. ಹಾಗೆ ಮೂಲೆ ಹಿತ್ತಿಲಲ್ಲಿ ತಾಂಬೂಲ ಪ್ರಶ್ನೆ ಮಾಡಿದಾಗ ಕೂಡ ಬೊಡ್ಡಜ್ಜನನ್ನು ಪ್ರತಿಷ್ಠೆ ಮಾಡಬೇಕು, ಹಾಗೆ ಅದನ್ನು ಆರಾಧಿಸಬೇಕು ಅಂತ ಕಂಡು ಬಂದಾಗ ಬೊಡ್ಡಜ್ಜನ ಒಂದು ಕಲ್ಲಿನ ಪ್ರತಿಷ್ಠೆಯನ್ನು ಕೂಡ ಊರವರೆಲ್ಲ ಸೇರಿಕೊಂಡು ಮಾಡಿದರು. ಹಾಗೆ ಅದಕ್ಕೆ ನಿಗದಿತ ದಿನಾಂಕದಂದು ತಂಬಿಲ ಸೇವೆಯನ್ನು ಕೂಡ ಮಾಡೋದು ಅಂತ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬ್ಲಾಗನ್ನು ನೋಡಿಕೊಂಡು ಬರೋಣ.
ಗೊತ್ತಿಲ್ಲ ಡಾಕ್ಟರ್. ಅದಕ್ಕೋಸ್ಕರ ನಾವು ಊರಿನ ಸಮಸ್ತರು ಒಂದೇ ದಿನದ ಪ್ರಶ್ನೆ ಚಿಂತನೆ ಸಿಕೊಂಡು ಆ ಪ್ರಶ್ನೆ ಚಿಂತನೆ ಪ್ರಕಾರ ಇಲ್ಲಿ ಮುಂದೆ ಆದಿಕಾಲಲ್ಲಿ ಬಡ್ಡ ಜನ ಸೇವೆ ಮಾಡ್ತಿದ್ದ ಅದು ಕ್ರಮೇಣ ನಿಲ್ತು ಹೋಗಿತ್ತು. ಅದರ ದೋಷ ಕೂಡ ಕಂಡು ಕಾಣ್ತಾ ಉಂಟು ಅಂತೇಳಿ ಅದಕ್ಕೂ ಕೂಡ ನಾವೊಂದು ಪ್ರತಿಷ್ಠೆ ಮಾಡೋಕೊಂದು ಕಂಡಿತು. ಆ ದಿನ ಇಂದು ಕೂಡಿ ಬಂದುಟ್ಟು ನಾವೀಗ ನಾಗನ ಪ್ರತಿಷ್ಠೆ ಶ್ರೀ ವೇದಮೂರ್ತಿ ಗಣೇಶ ದೇವರ ಮುಖಾಂತರ ನಡೆದು ಈಗ ನಮ್ಮ ರಾಮ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಉಮೇಶ್ರವು ಬಡ್ಡ ಜನ ಪ್ರತಿಷ್ಠೆ ಮಾಡಿಕಂತ ತೀರ್ಮಾನ ಮಾಡಿಕೊಂಡು ಪ್ರಶ್ನ ಮುಖಾಂತರ ಇಲ್ಲಿ ಸಮಯ ಕೂಡಿ ಬಂದುಟ್ಟು ಇಲ್ಲಿ ಮಾಡಿದಂತಹ ತಿಳಿದೇ ಹಲವು ತಪ್ಪುಗ ಬಂದಿರುದು ಅದರೆಲ್ಲ ಮನ್ನಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠೆಯನ್ನು ಮಾಡುವಂತ ಈ ಸ್ವೀಕಾರನ ಸ್ವೀಕರಿಸಕ್ಕಂತ ನಾವೆಲ್ಲ ಸಮಸ್ತ ಜನರು ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಕಾರ ಗಣಪತಿ ಸ್ವತಿ ಗಣಪತಿ ಮಹಾಪೂಜೆ ಮಾಡ್ತಾ ಅವೇ ಪ್ರಕಾರ
ಕಲ್ಲನ್ನು ಕೊಂಡಿದೆ ಅಷ್ಟಾಭಿಷೇಕ ಮಹಿಸಾತ ಇಂತ ಪ್ರತಿಷ್ಠೆ ಕೊಡ್ತದ ಆ ಕುಲ್ಪನ ಪ್ರಕಾರ ಅಭಿಷೇಕಗಳಿಗೆ ಇದನ್ನ ಅಯ್ನ ಕೊಡುತ್ತ ಅಮೃತಗಳಿಗೆ ಕೊಂಡು ಕೊಡ್ತದ ಭತ್ನ ಜನಗಳಿಗೆ ಭಕ್ತಿಗೆ ಶಕ್ತಿ ಹೆಚ್ಚಿಸಲು ಕೊಡ್ತು ನಾನು ತುಂಬಲು ಆ ಬಡ್ಡೆಜೆಗೆ ಓಳು ಎಂಕಡ ಆರಾಧನೆ ಮಾಡ್ತಂತ ಆ ಆರಾಧನೆ ಇತ್ತ ಚೈತನ್ಯ ಸಂಪೂರ್ಣ ಇಡೇ ಬರ್ತದ ಮುಳು ಚೈತನ್ಯ ಕೊಡ್ತು ಶಕ್ತಿ ಕೊಡ್ತು ಎಂಕಡೆ ಮಾತಿರಗಳ ಅನುಕೂಲ ಆಶೀರ್ವಾದ ಕೊಡ್ತು ರಕ್ಷಣೆ ಮಾಡ್ಕೊಡುವಂತ ಪ್ರಾರ್ಥನೆ ಹಾಗೆ ಪ್ರತಿ ಪ್ರಕಾರ ಆ ಬಡ್ಡೆಜೆ ಓಳಿತಲ್ಲ ಸಂಪೂರ್ಣ ಚೈತನ್ಯವತ್ತ ಇದೆ ಸೇರೋಣ ಚೈತನ್ಯವತ್ತ ಇಡೇ ಬರ್ತದೆ ಸೇರೋಣ ಚೈತನ್ಯವತ್ತ ಇಡೇ ಬರ್ತದೆ ಸೇರೋಣ ಅಂತ ಮಾತಿನ ಪ್ರಾರ್ಥನೆ ಬಡ್ಡಜ್ಜ ನಮ್ಮ ಇಲ್ಲಿ ಚೈತನ್ಯವಾಗಿ ಸೇರಿಕೊಳ್ಳಕೋ ಚೈತನ್ಯವಾಗಿ ಸೇರ್ಕೊಳ್ಳಕೋ ಬಡ್ಡಜ್ಜ ಚೈತನ್ಯವಾಗಿ ಸೇರ್ಕೊಳ್ಳಕೋ ಬಡ್ಡಜ್ಜ ಚೈತನ್ಯವಾಗಿ ಸೇರಿಕೊಳ್ಳಕೋ ಇಲ್ಲಿಗೆ ಹಾಕಿ ಬಿಸಾಡ್ಬೇಡ ಬಿಸಾಡ್ಬೇಡ ಅಥವಾ ಎಲೆ 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 ಹಾಕಿ ನೀವು ಇವತ್ತು ನಾವು ಎಲ್ಲ ತರ್ತಿಲ್ಲ ಯಾಕೆ